वाक्तरङ्गाय मध्वदुग्धाब्धये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान्मुनीन् नुमः वादिराजपथद्वन्द्वावारिजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् श्रीगुरुभ्यो नमः हरिः ओम् जलज्येष्ठनिभाकारम् जगदीशपदाश्रयम् जगदीतलविख्यातम् जगन्नाथगुरुम् भजे श्रीगुरुभ्यो नमः हरिः ओम् हरिकथामृतसार गुरुगळ करुणदिन्दापनितु पेळुवे ಪರಮ ಭಗವದ್ಭಕ್ತರಿತನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದಮಗೆ ಮಂಗಳವಾ. ನಿನ್ನೆ ಲಕ್ಷ್ಮೀದೇವಿಯ ಸ್ತೋತ್ರ ಮಾಡತಕ್ಕಂಥ ಪದ್ಯದ ಅರ್ಥವನ್ನು ನೋಡಿದೆವು. ಅಂದರೆ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು ಅಂತ ಹೇಳುವ ಕಾಲಕ್ಕೆ ತ್ರಿಗುಣಗಳ ಮಾನಿ ಅಂದರೆ ಯಾಕೆ ಹೇಳಿದರು? ಆ ಮೂರು ಗುಣಗಳಿಗೆ ನಿಯಾಮಕಳಾಗಿ ಆ ಮೂರು ಗುಣಗಳಿಂದ ನಮ್ಮ ಮೇಲೆ ಪ್ರಭಾವ ಬರುವಾಗ ಆ ಮೂರು ಗುಣಗಳ ಪ್ರಭಾವ ಕಡಿಮೆ ಮಾಡುವು, ಅದ ಮೇಲೆ ಮೂರು ಗುಣಗಳ ಪ್ರಭಾವ ತೆಗೆದು ಬಿಡುವಂತಹ ತಾಯಿ ಈಕೆ ಎಂಬುದನ್ನು ತೋರಿಸಿಕೊಡುತ್ತಾ ಆಕೆ ಏನು ನಮಗೆ ಫಲ ಕೊಡಲಿಕ್ಕಿದ್ದಾಳೆ ಆ ಫಲದ ಎಚ್ಚರ ಪೂರ್ವಕವಾಗಿ ಆಕೆಯನ್ನ ಪ್ರಾರ್ಥನೆ ಮಾಡಬೇಕು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಸಂತೈಸಲಿ ಅನುದಿನವು ಅಂದರೆ ನಮಗೆ ಶ್ರೀಹರಿಯೇ ತತ್ವಾಭಿಮಾನಿಗಳ ಮುಖ್ಯ ಪ್ರಾಣನ ಮೂಲಕ ತತ್ವಾಭಿಮಾನಿಗಳ ಮೂಲಕ ನಮ್ಮಲ್ಲಿ ಎಲ್ಲಾ ಕಾರ್ಯಗಳನ್ನ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಕೊಟ್ಟು ನಮ್ಮನ್ನು ಸಂತೈಸಲಿ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನೇ ಗಣಪತಿ ಸ್ತೋತ್ರ ಸಂಧಿಯಲ್ಲೂ ಕೂಡ ಹೇಳ್ತಾರೆ. ಭಗವಂತ ಮತ್ತು ಪ್ರಾಣದೇವರು ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣ ಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಸುವು ನಮಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆ ನಿನಿತೆಂದು ಅಂತ ಹೇಳ್ತಾರೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣ ಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಸುವು ನಮಗೆ ಮಹಾನುಭಾವ ಮುಹುರ್ಮುಹು ಅರ್ಥಿಸುವೆ ನಿನಿತೆಂದು. ಅಂದರೆ ನಮಗೆ ಸತತ ಬರಬೇಕಾಗಿರತಕ್ಕಂತಹ ಚಿಂತನೆ ಏನು? ದೇವರು ಲಕ್ಷ್ಮೀದೇವಿಯ ಮೂಲಕ ಪ್ರಾಣದೇವರಲ್ಲಿ ನಿಂತು ಪ್ರಾಣದೇವರ ಮೂಲಕ ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತು ತತ್ವಾಭಿಮಾನಿ ದೇವತೆಗಳ ಮೂಲಕ ತತ್ವಾಭಿಮಾನಿ ದೈತ್ಯರಲ್ಲಿ ನಿಂತು ನಮ್ಮಿಂದ ಒಳ್ಳೆ ಕೆಟ್ಟ ಎರಡೂ ಕೆಲಸಗಳನ್ನು ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬಂದರೆ ನಮಗೆ ಸಂತೋಷ ಬರುತ್ತೆ. ಅದಕ್ಕೆ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನುದಿನವು ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಲಕ್ಷ್ಮೀದೇವಿಯ ವಿಶೇಷವಾಗಿರತಕ್ಕಂಥ ಸ್ತೋತ್ರವನ್ನು ಮಾಡಿ ತದನಂತರ ಮುಂದಿನ ಬ್ರಹ್ಮದೇವರ ವಿಶೇಷವಾಗಿರತಕ್ಕಂಥ
ಸ್ತೋತ್ರವನ್ನ ಮಾಡುತ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮೀ ದೇವಿಯ ಕುರಿತು ತ್ರಿಗುಣಮಾನಿನಿ ಅಂತ ಹೇಳಿದಾಗ ಅದಕ್ಕೆ ಕೆಲವು ಮಾತನ್ನ ಇಲ್ಲಿ ಹೇಳುತ್ತಾ ಇದ್ದಾರೆ. ಪ್ರಕಾಶ ಸಂಹಿತ ವಾಕ್ಯಗಳಲ್ಲಿ ಸತ್ವಾಭಿಮಾನಿನಿ ಶ್ರೀರೂಪ ಭೂರೂಪ ರಜಸಶ್ಚ ವೈ ತಮೋಭಿಮಾನಿನಿ ದುರ್ಗಾಖ್ಯ ರೂಪತ್ರಯಯುತ ರಮಾ. ಸತ್ವಾಭಿಮಾನಿಯಾಗಿರತಕ್ಕಂಥ ಶ್ರೀರೂಪ, ರಜೋಭಿಮಾನಿ ಭೂರೂಪ, ತಮೋಭಿಮಾನಿ ದುರ್ಗಾರೂಪ, ಮೂರು ರೂಪಗಳಿಂದ ಕೂಡಿಕೊಂಡಿದ್ದಾಳೆ. ಅದರಲ್ಲಿ ಶುಭ್ರೇಷು ಮುಕ್ತಿಯೋಗ್ಯೇಷು ಶುಭ್ರಾ ಶ್ರೀಹಿ ಅಭಿಮಾನಿನಿ, ಶುಭ್ರರಾದ ಮುಕ್ತಿಯೋಗ್ಯರಾದ ಜೀವರಲ್ಲಿ ಶುಭ್ರರಾದಂಥ ಲಕ್ಷ್ಮೀದೇವಿಯ ರೂಪ ನಿಂತಿರುತ್ತೆ ಅಭಿಮಾನಿಯಾಗಿ. ರಕ್ತೇಷು ಸರ್ವಬದ್ಧೇಷು ರಕ್ತ ಭೂಹು ಅಭಿಮಾನಿನಿ. ಎಲ್ಲ ಅಂದರೆ ರಕ್ತೇಷು, ರಕ್ತರು ಅಂದ್ರೆ ಸಂಸಾರದಲ್ಲೇ ಆಸಕ್ತರು, ಆಸಕ್ತರಾದ ನಿತ್ಯ ಸಂಸಾರಿಗಳು, ಅವರಲ್ಲಿ ರಕ್ತೇಷು ಸರ್ವಬದ್ಧೇಷು ಎಲ್ಲ ಬದ್ಧರಾದಂಥವರಿಗೆ ಅವರಲ್ಲಿ ರಕ್ತ ಭೂಹು ಅಭಿಮಾನಿನಿ ಅಂದರೆ ಕೆಂಪು ಬಣ್ಣದ ಭೂದೇವಿ ಅಭಿಮಾನಿನಿಯಾಗಿದ್ದಾಳೆ. ನಂತರ ನೀಲೇಶು ಅಯೋಗ್ಯ ಜೀವೇಶು ನೀಲಾ ದುರ್ಗಾ ಅಭಿಮಾನಿನಿ ಅಂದರೆ ಸ್ವರೂಪದಲ್ಲೇ ನೀಲಿ ಬಣ್ಣ ಅಂದರೆ ಕೆಟ್ಟವರಾಗಿರತಕ್ಕಂಥವರಲ್ಲಿ ನೀಲಾ ದುರ್ಗಾದೇವಿ ಅಭಿಮಾನಿನಿ ಅಂತ ಪ್ರಕಾಶ ಸಂಹಿತಾ ವಾಕ್ಯವನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಮೂರು ಗುಣಗಳಿಗೆ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನ ಸಲ್ಲಿಸಿ ತದನಂತರ ಬ್ರಹ್ಮದೇವರ ಕುರಿತನ್ನು ಹೇಳ್ತಾ ಇದ್ದಾರೆ. ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವಪ್ರಚುರ ಸಾ ವಾಣೀ ಮುಖ ಸರೋಜೇನ ಗರುಡ ಶೇಷ ಶಶಾಂಕದಲ ಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಬ್ರಹ್ಮದೇವರ ಕುರಿತು ಹೇಳ್ತಾ ಇದ್ದಾರೆ. ನಿರುಪಮ ಆನಂದ ಆತ್ಮ, ಇವರೆಂಥವರು ಅಂದರೆ ಅಸದೃಶ ಆನಂದ ಅಂದರೆ ಅಲೌಕಿಕವಾದಂಥ ಆನಂದದಿಂದ ಕೂಡಿರುವಂಥವರು ಇವರು. ಅಥವಾ ನಿರುಪಮಾನಂದಾತ್ಮ ಭವ ಅಂದರೆ ಜೀವರಲ್ಲಿ ಸ್ವರೂಪದಲ್ಲಿ ಏನು ಆನಂದ ಇದೆ ಅದಕ್ಕೆ ಅತ್ಯಂತ ಭಿನ್ನವಾದ ದೇವರ ಆನಂದ ಎಂಥದ್ದು ಅಂದ್ರೆ ಅದಕ್ಕೆ ಹೋಲಿಕೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಆನಂದದಿಂದ ಕೂಡಿಕೊಂಡ ಸ್ವರೂಪ ಆತ್ಮದ ಸ್ವರೂಪ, ಅಂಥ ಲೋಕ ವಿಲಕ್ಷಣವಾದ ಅದ್ಭುತವಾದ ಆನಂದವೇ ಸ್ವರೂಪವಾಗಿರತಕ್ಕಂಥವ ಪರಮಾತ್ಮ, ಅದನ್ನ ನಿರುಪಮಾನಂದಾತ್ಮ ಅಂದ್ರು. ಅಂಥ ದೇವರಿಂದ ಹುಟ್ಟಿದವರಾದ್ದರಿಂದ ಇವರು ಬ್ರಹ್ಮದೇವರಿಗೆ ನಿರುಪಮಾನಂದಾತ್ಮ ಭವ ಅಂದ್ರು. ಒಂದರ್ಥ ಬ್ರಹ್ಮದೇವರೇ ನಿರುಪಮಾನಂದಾತ್ಮ ಅಂತ ಅಂದರೆ ಇಡೀ ಜೀವರಾಶಿಗಳಲ್ಲಿ ಬ್ರಹ್ಮದೇವರು ಅಂದ್ರೆ ರುಜುಗಣಸ್ಥರಾದ್ದರಿಂದ ಮಿಕ್ಕವರೆಲ್ಲ ರುಜುಗಣಸ್ಥರಲ್ಲದೇ ಇದ್ದವರು ಮಿಕ್ಕವರೆಲ್ಲರೂ ಕೂಡ ಇವರಿಂದ ಅತ್ಯಂತ ಭಿನ್ನರು, ಅವರಿಂದ ಇವರು ಅತ್ಯಂತ ಭಿನ್ನರು. ಆದ್ದರಿಂದ ಬ್ರಹ್ಮದೇವರ ಆನಂದಕ್ಕೆ ಹೋಲಿಕೆ ಮಿಕ್ಕ ಜೀವರಾಶಿಗಳಲ್ಲಿ ಕಾಣಲ್ಲ. ಅದಕ್ಕೆ ನಿರುಪಮ ಆನಂದಾತ್ಮ, ಉಪಮೆ ಇಲ್ಲದ ಆನಂದವೇ ಸ್ವರೂಪವಾಗಿರತಕ್ಕಂಥವರು ಬ್ರಹ್ಮದೇವರು. ಅಥವಾ ಇಡೀ ಜೀವರಾಶಿಗಳ ಸಮೂಹವನ್ನ ಲಕ್ಷ್ಮೀದೇವಿಯನ್ನ ಎಲ್ಲರನ್ನೂ ತಗೊಂಡಾಗ ಅವರೆಲ್ಲರಿಗಿಂತ ವಿಲಕ್ಷಣವಾಗಿರತಕ್ಕಂಥ ಆನಂದ ಇರತಕ್ಕಂಥ ಸ್ವಾಮಿ ಯಾರು ಅಂದ್ರೆ ಭಗವಂತ. ಭಗವಂತನಿಂದ ಹುಟ್ಟಿ ಬಂದವರು ಅದರಿಂದಲೇನೆ ವಿಲಕ್ಷಣವಾಗಿರತಕ್ಕಂಥ ಆನಂದ ಸ್ವರೂಪ ಇರತಕ್ಕಂಥವರು. ಎರಡರ್ಥ ಹೇಳಿದರು. ಇನ್ನ ನಿರುಪಮಾನಂದಾತ್ಮ ಅಂತ ಇಟ್ಟುಕೊಂಡಾಗ ಇದು ಬ್ರಹ್ಮದೇವರನ್ನೇ ಸಂಬೋಧನೆ ಮಾಡುವುದು ಅಂತ ಹೇಳಿದರೆ ಅವಾಗೆ ಭವ ನಿರ್ಜರ ಸಭಾ ಸಂಸೇವ್ಯ ಅಂತ ಬೇರು ಮಾಡಿಕೋಬೇಕು. ಅಥವಾ ನಿರುಪಮಾನಂದಾತ್ಮ ಭವ ಅಂತಿಟ್ಟುಕೊಂಡ್ರೆ
ಅದರ ನಿರ್ಜರ ಸಭಾ ಸಂಸೇವ್ಯ ಅಂತ ಇನ್ನೊಂದು ಪದ. ನಿರುಪಮಾನಂದಾತ್ಮ ಅಂದರೆ ಬ್ರಹ್ಮದೇವರು, ಇಡೀ ಜೀವ ಸಮೂಹದಲ್ಲಿ ಪರಶುಕ್ಲತ್ರಯದಲ್ಲಿ ರಾಜರಂತೆ ಇರುವುದರಿಂದ ಇವರು ಮಿಕ್ಕ ಜೀವರಾಶಿ ಪರಶುಕ್ಲ ಅಂದ್ರೆ ಈ ರುಜುಗಣಸ್ಥರಲ್ಲದೇ ಇರುವಂತಹ ಮಿಕ್ಕ ಜೀವರಾಶಿಗಳ ಆನಂದಕ್ಕೆ ಇವರು ವಿಲಕ್ಷಣವಾದ ಆನಂದ ಇರತಕ್ಕಂಥವರು. ಆದ್ದರಿಂದ ಇವರಿಗೆ ಏನಂತ ಹೇಳಿದ್ರು, ಉಪಮೆ ಇಲ್ಲದ ಆನಂದವೇ ಸ್ವರೂಪವಾಗಿರುವವರು ಅಂತ ಒಂದರ್ಥ. ಇನ್ನೊಂದು ನಿರುಪಮಾನಂದಾತ್ಮ ಭವ ಅಂತ ಬ್ರಹ್ಮದೇವರನ್ನೇ ಸಂಬೋಧನೆ. ಅಂದ್ರೆ ನಿರುಪಮಾನಂದಾತ್ಮನಿಂದ ಹುಟ್ಟಿದವ, ಆಗ ನಿರುಪಮಾನಂದಾತ್ಮ ಯಾರು ಅಂದ್ರೆ ಭಗವಂತ. ಯಾಕೆ ಇಡೀ ಜೀವರಾಶಿಗಳು ಮತ್ತು ಲಕ್ಷ್ಮೀದೇವಿ ಎಲ್ಲರನ್ನು ನೋಡಿಕೊಂಡಾಗ ವಿಲಕ್ಷಣವಾಗಿರತಕ್ಕಂಥ ಉಪಮೆ ಇಲ್ಲದಂಥ ಸಾದೃಶ್ಯವಿಲ್ಲದಂಥ ಆನಂದ ಇದೆ. ಆದ್ದರಿಂದ ಅಂಥ ದೇವರಿಂದ ಹುಟ್ಟಿ ಬಂದವರು ಬ್ರಹ್ಮದೇವರು, ಅಸದೃಶ ಆನಂದ ಆತ್ಮನಾದಂಥ ಭಗವಂತನಿಂದ ಭವ ಹುಟ್ಟಿದವರು. ಭವ ನಿರ್ಜರ ಸಭಾ ಸಂಸೇವ್ಯ, ರುದ್ರದೇವರು ಉಪಲಕ್ಷಣದಿಂದ ಗರುಡ ಶೇಷ ರುದ್ರಾದಿಗಳಿಂದ ಕೂಡಿದ ಸಭಾ. ಎಂಥ ಸಭಾ? ನಿರ್ಜರ ಸಭಾ. ನಿರ್ಜರ ಸಭಾ ಅಂತ ಹೇಳಿದರೆ ಹೇಳ್ತಾರೆ, ನಿರ್ಗತ ಜರ ಯಶಾಂತೆ ನಿರ್ಜರಾಹ. ಯಾರಿಂದ ಜರ ಅಂದ್ರೆ ಮುದಿತನ ದೂರ ಆಯಿತು, ಮುದಿತನ ಯಾರು ದೂರ ಮಾಡಿಕೊಂಡಿದ್ದಾರೋ ಅವರು ನಿರ್ಜರರು, ಅವರಿಗೆ ಮುದಿತನವೇ ಇಲ್ಲ, ಯಾವಾಗ್ಲೂ ಯವನದಲ್ಲೇ ಇರ್ತಾರೆ. ಅದರಿಂದ ಅವರನ್ನು ನಿರ್ಜರರು ಅಂದ್ರು. ಇಲ್ಲಿ ಮುದಿತನ ಅಂದ್ರೆ ಶರೀರಕ್ಕೆ ಮಾತ್ರ ಅಂತಲ್ಲ, ಹೌದು ಅವರು ಅಮೃತ ಕುಡಿದದ್ದರಿಂದ ಅವರ ಶರೀರ ಯಾವಾಗ್ಲೂ ಯವನದಲ್ಲೇ ಇರುತ್ತೆ, ಯವನದಲ್ಲಿದ್ದಂತೇನೆ ಇರುತ್ತೆ. ಆದರೆ ಇಲ್ಲಿ ಮುದಿತನ ಮನಸ್ಸಿಗಿದೆ, ಮುದಿತನ ದೇವತೆಗಳಿಗೆ ಆ ಮನಸ್ಸಿಗೆಂದು ಬರಲ್ಲಂತೆ. ನಮಗೆ ಮುದಿತನ ಶರೀರಕ್ಕೂ ಬರುತ್ತೆ, ಮನಸ್ಸಿಗೂ ಬರುತ್ತೆ. ಮುದಿತನ ಶಬ್ದಕ್ಕರ್ಥ ಏನು ಅಂದರೆ, ಮುದಿತನದಲ್ಲಿ ಹೇಗಿರುತ್ತೇವೆ, ಯೌವನದಲ್ಲಿ ಎಲ್ಲಾ ಕೆಲಸ ಮಾಡುತ್ತೇವೆ, ಒಳ್ಳೆ ಆಕ್ಟಿವ್ ಆಗಿರುತ್ತೇವೆ, ಎಲ್ಲಾ ಶಕ್ತಿ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದೇ ಮುದಿತನ ಬಂದ್ರೆ ಯಾವುದಕ್ಕೂ ಶಕ್ತಿ ಇರಲ್ಲ, ಎಲ್ಲ ನೀರಸ. ಅಂಥ ಕಾಲಕ್ಕೆ ಭಗವಂತನಲ್ಲಿ ಮನಸ್ಸು ನೀರಸವಾಗಿ ಯಾರಿಗಿರುತ್ತೋ ಅಂಥ ಮನಸ್ಸಿಗೆ ಮುದಿತನ ಬಂದಂತೆ. ಯಾರ ಮನಸ್ಸು ದೇವರಲ್ಲಿ ಸದಾ ಹಂಬಲದಿಂದ ಉತ್ಸಾಹದಿಂದ ಕೂಡಿರುತ್ತೋ ಅವರ ಮನಸ್ಸು ಯೌವನದಲ್ಲಿದ್ದಂತೆ. ಆ ರೀತಿಯಲ್ಲಿ ದೇವತೆಗಳು ಶರೀರದಿಂದಲೂ ಯೌವನದಲ್ಲಿರ್ತಾರೆ, ಮನಸ್ಸಿನಿಂದಲೂ ಯೌವನದಲ್ಲಿರ್ತಾರೆ, ಸದಾ ಉತ್ಸಾಹಭರಿತರಾಗಿರ್ತಾರೆ ದೇವರ ಚಿಂತನೆ ದೇವರ ಸೇವೆಯಲ್ಲಿ. ನಾವು ಶಾರೀರಿಕವಾಗೂ ಮುದಿತನ ಬರುತ್ತೆ, ಹಾಗೆ ಮಾನಸಿಕವಾಗಿ ಸದಾ ಮುದಿಗಳೇ ಆಗಿರುತ್ತೇವೆ. ಆದ್ದರಿಂದ ಅಂಥ ದೇವರ ಸೇವೆಯನ್ನ ಮಾಡುವುದರಲ್ಲಿ ಮುದಿತನವಿಲ್ಲದ ಉತ್ಸಾಹವಂತರಾದ ದೇವತೆಗಳ ಸಭೆ ಏನಿದೆ ಆ ಸಭೆಯಿಂದ ಸಂಸೇವ್ಯ ಅಂದ್ರೆ ಸಮ್ಯಕ್ ಸೇವ್ಯ ವಿಶೇಷವಾಗಿರತಕ್ಕಂಥ ಸೇವೆಯನ್ನ ಪಡೆಯತಕ್ಕಂಥವರು ಅಂದ್ರು. ಅಂದ್ರೆ ಏನ ವಿಶೇಷ ಸೇವಾ ಅಂದರೆ, ಎಲ್ಲರೊಳಗೆ ನಿಂತು ಆ ದೇವತೆಗಳೊಳಗೆ ನಿಂತು ಸದಾ ಭಗವಂತನ ಚಿಂತನೆ ಮಾಡುವ ಬುದ್ಧಿಯನ್ನು ದಯಪಾಲಿಸುವವರೇ ಇವರು. ಭಗವಂತನ ಚಿಂತನೆ ಸದಾಕಾಲ ಮಾಡುವುದೇ ದೇವತೆಗಳ ದೊಡ್ಡ ಆಸ್ತಿ. ದೇವತೆಗಳು ಅಂದ್ರೆ ಡೆಫಿನಿಷನ್ ಏನಪ್ಪ ಅಂದ್ರೆ, ಯಾರಾದರೆ ಕ್ಷಣವೂ ಬಿಡದೆ ಭಗವಂತನ ಎಡಬಿಡದೆ ಚಿಂತನೆ ಮಾಡಿರ್ತಾರೋ ಮಾಡುತ್ತಾ ಇರ್ತಾರೋ ಅಂಥವ್ರನ್ನ ದೇವತೆಗಳು ಅಂದ್ರು. ಅದು ದೇವತೆಗಳ ಲಕ್ಷಣ. ಎಂದಾದರೂ ದೈತ್ಯಾವೇಶ ಪ್ರಾರಬ್ಧ ಕರ್ಮ ಇಂಥ ವಿಶೇಷದಿಂದ ದೇವರನ್ನು ಮರೆಯಬಹುದು, ಆದರೆ ಸಾಮಾನ್ಯವಾಗಿ ಭಗವಂತನ ಸದಾ ಚಿಂತನೆಯಲ್ಲೇ ರತರಾದವರು ದೇವತೆಗಳು. ಅಂಥ ದೇವತೆಗಳ ಸಭೆಯಿಂದ ಸಂಸೇವ್ಯರು ಅಂದರೆ, ಈ ದೇವತೆಗಳಲ್ಲಿ ನಿಂತುಕೊಂಡು ಅವರಿಗೆ ಭಗವಂತನನ್ನ ಸದಾ ಚಿಂತನೆ ಮಾಡುವ ಭಾಗ್ಯವನ್ನು ದಯಪಾಲಿಸಿದವರು ಯಾರು? ಬ್ರಹ್ಮದೇವರೇ. ಆದ್ದರಿಂದ ತಮಗಿಂಥ ಅದ್ಭುತವಾದ
ಭಗವಂತನ ಚಿಂತನಾ ಸೌಖ್ಯವನ್ನ ಕರುಣಿಸಿದ ಗುರುಗಳಾಗಿರತಕ್ಕಂಥ ಬ್ರಹ್ಮದೇವರ ಪಾದಕ್ಕೆ ಎಲ್ಲಾ ದೇವತೆಗಳು ತಲೆವಾಗಿ ನಮಸ್ಕಾರ ಮಾಡುತ್ತಾರಂತೆ. ವಾಯುಸ್ತುತಿಯಲ್ಲಿ ಬಂದಂತೆ ಹೇಗೆ ವಾಯುದೇವರ ಪಾದ ಪೀಠಕ್ಕೆ ಎಲ್ಲಾ ದೇವತೆಗಳು ನಾನು ಮುಂದು ಅಂತ ರಭಸದಿಂದ ಬಂದು ಅವರ ಪದಾರವಿಂದಕ್ಕೆ ತಮ್ಮ ಕಿರೀಟ ಸಹಿತವಾದ ತಲೆಯನ್ನು ಘಟ್ಟಿಸಿದಾಗ ಆ ಕಿರೀಟದ ಬಂಗಾರ ಮೊದಲಾದ ಆ ರತ್ನಗಳ ಮೊದಲಾದ ಪುಡಿ ಆ ವಾಯುದೇವರ ಪಾದ ಸುತ್ತೂ ಇದೆ, ಪಾದದ ಮೇಲೆಲ್ಲ ಬಿತ್ತು ಅಂತ ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅದೇ ರೀತಿಯಲ್ಲಿ ಇಲ್ಲಿ ಬ್ರಹ್ಮದೇವರ ಪಾದಕ್ಕೆ ಇಡೀ ದೇವತೆಗಳ ಆ ಕಿರೀಟ ಘಟ್ಟನೆ ಪಾದ ಪೀಠಕ್ಕೆ ಘಟ್ಟನೆ ಮಾಡಿದ್ದರಿಂದ ಆ ಪುಡಿಯೆಲ್ಲ ಎದ್ದು ಅವರ ಪಾದ ಸುತ್ತು ಸುಂದರವಾಗಿ ಬಿದ್ದಿದೆ ಅಂತ. ಅಂದರೆ ಅದರಲ್ಲಿ ದೇವತೆಗಳು ಅವರ ಮೇಲಿಟ್ಟ ಗುರುತ್ವ, ಅವರ ಮೇಲಿಟ್ಟ ಅಭಿಮಾನ, ಅವರನ್ನ ಎಡಬಿಡಲಾರದ ಸ್ಥಿತಿ, ತಮ್ಮನ್ನ ಸದಾ ಸಲಹುವಂತಹ ಮಹಾನುಭಾವರಾದ ಬ್ರಹ್ಮದೇವರ ಕುರಿತು ಅವರು ತೋರುವಂತಹ ಗೌರವ ಅಂತಹದ್ದು. ಅದರಿಂದ ಅಂಥ ಗೌರವಕ್ಕೆ ಪಾತ್ರರಾದವರು ಸಂಸೇವ್ಯರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ನಿರುಪಮಾನಂದಾತ್ಮ ಭವನಿರ್ಜರ ಸಭಾ ಸಂಸೇವ್ಯ ಅಥವಾ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ. ಇನ್ನ ರುಜುಗಣಕ್ಕೆ ಅರಸರಾದವರು. ಇಲ್ಲಿ ಇನ್ನೊಂದು ರೀತಿಯ ಅನ್ವಯವನ್ನು ಮಾಡಬಹುದು. ಈ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ಅಂತ ಹೇಳಿದರೆ, ಅಂದರೆ ನಿರುಪಮವಾದ ಜೀವರಾಶಿಗಳೇನಿದೆ ರುಜುಗಳಲ್ಲದ ರುಜುಪಂಕ್ತಿಯಲ್ಲಿ ಸೇರದ ಮಿಕ್ಕ ಜೀವರಾಶಿಗಳೇನಿದ್ದಾರೆ ಆ ಜೀವರಾಶಿಗಳಿಗಿಂತ ವಿಲಕ್ಷಣವಾದ ಹೋಲಿಸಲಿಕ್ಕೆ ಸಾಧ್ಯವಿಲ್ಲದ ಆನಂದ ಹೊಂದಿರುವಂಥವರು ಯಾರು ಅಂದರೆ ರುಜುಗಣಸ್ಥರು. ಅವರೆಂಥವರಾಗಿದ್ದಾರೆ ರುದ್ರಾದಿ ದೇವತೆಗಳ ಸಭೆಯಿಂದ ಸಂಸೇವ್ಯರು ಯಾರು ರುಜುಗಣರು. ಅಂಥ ರುಜುಗಣಕ್ಕೆ ಅರಸರು ಬ್ರಹ್ಮದೇವರು ಅಂತ. ಹಾಗಾದರೆ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ಎಂಬುದು ಒಂದು ರೀತಿಯಲ್ಲಿ ಬ್ರಹ್ಮದೇವರಿಗನ್ವಯ, ಇನ್ನೊಂದು ರೀತಿಯಲ್ಲಿ ರುಜುಗಣ ವಿಶೇಷಣವಾಗಿ ನಾವು ಸ್ವೀಕಾರ ಮಾಡಬಹುದು. ಈ ರುಜುಗಣವೇ ಎಂಥದ್ದು ಅಂದ್ರೆ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯವಾದದ್ದು. ಅಂಥ ರುಜುಗಣಕ್ಕೆ ಅರಸರಾದವರು ಅಂತ ಅಲ್ಲ, ರುಜುಗಣಕ್ಕೆ ಅರಸರು ಅಂತ ಹೇಳಿದರಲ್ಲ, ರುಜುಗಣಕ್ಕೆ ಅರಸರಾಗಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ರುಜುನಾಂ ಮಧ್ಯೆ ತಾರತಮ್ಯೋ ನಾಸ್ತಿ ಅಂತ ಪ್ರಮಾಣ ವಾಕ್ಯ ಇದೆ. ರುಜುಗಳ ಮಧ್ಯೆ ತಾರತಮ್ಯವೇ ಇಲ್ಲ, ಎಲ್ಲ ಸಮಾನರು ಅಂತ ಹೇಳುತ್ತಾರೆ. ಬ್ರಹ್ಮದೇವರು ಕೂಡ ವಾಯುದೇವರ ಕುರಿತು ಹೇಳುವಾಗ ನನಗೂ ವಾಯುದೇವರಿಗೂ ಮಧ್ಯ ಶಕ್ತಿಯಲ್ಲಿ ಬಲದಲ್ಲಿ ಅಂದ್ರೆ ಜ್ಞಾನದಲ್ಲಿ ಎಲ್ಲದರಲ್ಲೂ ಕೂಡ ತಾರತಮ್ಯವನ್ನ ತಿಳಿಯುವಂಥವ ದೈತ್ಯ ಅಂತ ಹೇಳುತ್ತಾರೆ. ಹಾಗಾದರೆ ಬ್ರಹ್ಮದೇವರನ್ನ ರುಜುಗಣಕ್ಕೆ ಅರಸು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಎಲ್ಲ ಸಮಾನರಾಗಿದ್ದಾಗ ಒಬ್ಬರು ಅರಸು ಅಂತ ಹೇಗೆ ಅಂದರೆ, ಇಲ್ಲಿ ಸ್ವರೂಪತಃ ಎಲ್ಲರಿಗೂ ಸಮಾನವಾಗಿರತಕ್ಕಂಥ ಬಲ ಜ್ಞಾನ ಆನಂದಾದಿಗಳು ಇದ್ದರೂ ಕೂಡ ಇಲ್ಲಿ ಪದಪ್ರಯುಕ್ತವಾಗಿರತಕ್ಕಂಥ ಆಧಿಕ್ಯ ಕಿಂಚಿತ್ ಆಧಿಕ್ಯ ಇರುತ್ತೆ. ಯಾರಿಗೆ? ವಾಯುದೇವರಿಗೂ ಬ್ರಹ್ಮದೇವರಿಗೂ ಆ ಪದಪ್ರಯುಕ್ತ ಆಧಿಕ್ಯ ಚೂರು ಇರುತ್ತೆ. ಪ್ರಕಾಶ ಸಂಹಿತಾದಲ್ಲಿ ಅದರ ವಿಶೇಷವನ್ನು ತಿಳಿಸಿಕೊಡುತ್ತಾರೆ. ಈ ಪದಪ್ರಯುಕ್ತ ಆಧಿಕ್ಯ ಅಂದ್ರೆ ಪದಪ್ರಯುಕ್ತ ಹೆಚ್ಚಾಗಿರುವುದು ಅಂತ ಏನದಲ್ಲ, ಚೂರು ಡಿಫರೆನ್ಸ್, ಅದು ಡಿಫರೆನ್ಸ್ ಅಲ್ಲ, ಆದ್ರೆ ಚೂರು ಡಿಫರೆನ್ಸ್. ಎಂಥದ್ದು ಅಂದ್ರೆ ಹೇಳುತ್ತಾರೆ, ಒಂದು ಕುದುರೆ ಓಡತಾ ಇದೆ, ಅದನ್ನ ಅದು ಹೇಳುತ್ತಾರೆ ನಿಂತ ಕುದುರೆ ಅಲ್ಲ, ಓಡತಾ ಇರುವ ಕುದುರೆ. ಆ ಓಡತಾ ಇರುವ ಕುದುರೆ ಸೂರ್ಯನ ಕಾಂತಿಯಲ್ಲಿ ನಾವು ನೋಡಿದರೆ ಎಷ್ಟು ಸ್ಪಷ್ಟ ಕಾಣುತ್ತೋ ಹಾಗೆ ಅದೇ ಕುದುರೆಯನ್ನ ರಾತ್ರಿ ಚಂದ್ರನ ಕಾಂತಿಯಲ್ಲಿ ಸಾವಿರಾರು ಚಂದ್ರರ ಕಾಂತಿಯಲ್ಲಿ ನೋಡಿದರೆ ಅದು ಎಷ್ಟು ಸ್ಪಷ್ಟವಾಗಿರುತ್ತೆ ಅಂದರೆ, ಎಷ್ಟೇ ಚಂದ್ರರ ಕಾಂತಿಯಲ್ಲಿ ನೋಡಿದ್ರೂ ಕೂಡ ಸೂರ್ಯನ ಕಾಂತಿಯಲ್ಲಿ ನೋಡಿದಷ್ಟು ಸ್ಪಷ್ಟತೆ ಬರಲ್ಲ. ನಮ್ಮವರು ಕ್ರಿಕೆಟ್ ಆಡ್ತಾ ಇರ್ತಾರಲ್ಲ, ಬೆಳಿಗ್ಗೆ
ಸೂರ್ಯನ ಕಾಂತಿಯಲ್ಲೂ ಕ್ರಿಕೆಟ್ ಆಡ್ತಾರೆ, ಆ ಬಾಲ್ ಕ್ಯಾಚ್ ಹಿಡಿತಾರೆ, ಚೆನ್ನಾಗಿ ಹಿಡಿತಾರೆ. ಹಾಗೆ ರಾತ್ರಿ ಮ್ಯಾಚ್ ಬಂದ್ರೂ ಕೂಡ ಓ ಫ್ಲಡ್ ಲೈಟ್ಸ್ ಹಾಕಿರ್ತಾರೆ, ಅದರಲ್ಲಿ ಎಷ್ಟು ಅಂದ್ರೆ ಆ ಬಾಲ್ ಹಿಡಿಯುವಷ್ಟು ಎಲ್ಲ ಚೆನ್ನಾಗಿರುತ್ತೆ, ಅದರಲ್ಲಿ ಡಿಫರೆನ್ಸ್ ಏನಿರಲ್ಲ. ಆದರೆ ಅವರನ್ನೇ ಕೇಳಿದರೆ ಬೆಳಿಗ್ಗೆ ಸೂರ್ಯನ ಕಾಂತಿಯಲ್ಲಿ ಕಾಣಿಸಿದಷ್ಟು ಕ್ಲಾರಿಟಿ ರಾತ್ರಿ ಕಾಣಿಸುತ್ತಾ ಅಂದ್ರೆ ಇಲ್ಲ ಅಂತಾರೆ, ಕೆಲಸ ನಡೆಯುತ್ತೆ, ಅದರ ಡಿಫರೆನ್ಸ್ ಇರಲ್ಲ. ಆದ್ರೆ ಇದೆ ಅದೇ ತರ ಇದು ಪ್ರಕಾಶ ಸಂಹಿತ ವಾಕ್ಯ. ಅಸ್ಪಷ್ಟತ ಏನು ಸ್ಪಷ್ಟತ, ದೇವರನ್ನ ಕಾಣುವ ಸ್ಪಷ್ಟತ, ಒಳಗೆ ಹೃದಯದಲ್ಲಿ ಭಗವಂತನ ದರ್ಶನ. ಬ್ರಹ್ಮದೇವರಿಗೆ ಸೂರ್ಯನ ಕಾಂತಿಯಲ್ಲಿ ಕಂಡಷ್ಟಿದ್ದರೆ ಇವರಿಗೆ ಅನಂತ ಚಂದ್ರರ ಕಾಂತಿಯಲ್ಲಿ ಕಂಡಷ್ಟು ರೂಪ ದರ್ಶನ ಆಗ್ತಾ ಇರುತ್ತೆ. ಚೂರು ಎಳೆಯಷ್ಟು ವ್ಯತ್ಯಾಸ ಬ್ರಹ್ಮವಾಯುಗಳಿಗಿರುತ್ತೆ. ಬ್ರಹ್ಮವಾಯುಗಳಿಗಷ್ಟಿದ್ದರೆ ವಾಯುದೇವರಿಗೂ ಲಾತವ್ಯರಿಗೂ ಅಷ್ಟೇ ವ್ಯತ್ಯಾಸ. ಲಾತವ್ಯರಿಗೆ ವಾಯುದೇವರಿಗೆ ಆ ಎಳೆಯಷ್ಟೇ ವ್ಯತ್ಯಾಸ ಇರುತ್ತೆ. ಆದರೆ ಲಾತವ್ಯರಿಗೆ ಬ್ರಹ್ಮದೇವರಿಗೆ ಎರಡು ಎಳೆಯಷ್ಟು ವ್ಯತ್ಯಾಸ ಬಂತಲ್ಲಿ. ಆ ಪ್ರಕಾರ ನೋಡಿದಾಗ ಮೊದಲನೆಯ ರುಜುವಿಂದ ಬ್ರಹ್ಮದೇವರಿಗರು ನೋಡಿದರೆ ಪದಪ್ರಯುಕ್ತ ಆಧಿಕ್ಯ ಜಾಸ್ತಿ ಬಂತು. ಹಾಗಾದರೆ ಅರಸು ಅಂದರೆ ಒಬ್ಬ ಅರಸು ಹೇಗಿರ್ತಾನೆ, ತನ್ನ ಕಳೆಗೊಬ್ಬರು, ಅವರ ಕಳೆಗೊಬ್ಬರು, ಅವರ ಕಳೆಗೊಬ್ಬರು, ಈ ತರ ವ್ಯತ್ಯಾಸ ಇರುತ್ತೆ. ಅಂಥವರನ್ನ ಅರಸು ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಯದ್ಯಪಿ ಸ್ವರೂಪತಃ ಎಲ್ಲರೂ ಒಂದೇ ಜ್ಞಾನ ಬಲ ಎಲ್ಲ ಇದ್ರೂ ಕೂಡ ಪದಪ್ರಯುಕ್ತ ಅದಕ್ಕೆ ಒಬ್ಬೊಬ್ಬರಿಗೂ ವ್ಯತ್ಯಾಸ ಇದ್ದದ್ದರಿಂದ ಆ ಪ್ರಯುಕ್ತ ರುಜುಗಣದಲ್ಲಿ ಅರಸಂತೆ ಇದ್ದಾರೆ. ಅದನ್ನು ಹೇಳ್ತಾರೆ, ರುಜುಗಣದ ಅರಸೇ ಸತ್ವ ಪ್ರಚುರ ಅಂತ ಹೇಳ್ತಾ ಇದ್ದಾರೆ. ಇವರಲ್ಲಿ ಶುದ್ಧ ಸತ್ವಾತ್ಮಕ ಶರೀರವಾಗಿರತಕ್ಕಂಥವರು ಇವರು. ವಿಶೇಷವಾಗಿರತಕ್ಕಂಥ ಈ ಬ್ರಹ್ಮದೇವರ ಶರೀರ ಮಹತ್ತತ್ವಂ ಬ್ರಹ್ಮಣೋ ರೂಪಂ. ಬ್ರಹ್ಮದೇವರ ವಿಶೇಷವಾದ ರೂಪ ಎಂಥದ್ದು ಅಂದರೆ ಮಹತ್ತತ್ವದಿಂದ ಕೂಡಿದ್ದು. ಆ ಮಹತ್ತತ್ವದಲ್ಲಿ ರಜೋಗುಣ ತಮೋಗುಣ ಅಲ್ಲದೆ ಸತ್ವಗುಣ ಜಾಸ್ತಿ ಇರುತ್ತೆ, ತಮೋಗುಣ ಬಹಳ ಕಡಿಮೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸತ್ವಗುಣವನ್ನ ನೋಡಿಕೊಂಡಾಗ ಮಿಕ್ಕ ಗುಣಗಳು ಬಹಳ ಕಡಿಮೆ ಯಾರಲ್ಲಿ ಇದೆಯೋ, ಆ ಬಹಳ ಕಡಿಮೆ ಇರೋದು ಅಂದ್ರೆ ಏನರ್ಥ ಅಂದ್ರು. ತಮೋಗುಣ ಇದ್ದರೆ ತಮೋಗುಣದ ವ್ಯಾಪಾರ ಸಿಟ್ಟು ಮೊದಲಾದ ಕಾರ್ಯ ಆಗುವುದು, ರಜೋಗುಣ ಇದ್ದರೆ ನಾನಾ ಅಂಟು ಬರುವುದು ಮೊದಲಾದ ವ್ಯಾಪಾರ. ಬ್ರಹ್ಮದೇವರಲ್ಲಿ ಈ ಗುಣಗಳು ಎಷ್ಟು ಪಾಲಿನಲ್ಲಿವೆ ಅಂದರೆ ಅವು ಕೆಲಸ ಮಾಡಲಾರದಷ್ಟು ಪಾಲಲ್ಲಿವೆ. ತಮೋಗುಣ ಇದೆ, ಅವರಿಗೆ ಸಿಟ್ಟು ಕೊಡಲ್ಲ. ಅಂದರೆ ಅದನ್ನು ಸರಿಯಾಗಿ ಹೇಳಬೇಕಾದರೆ ಈನನ ತೇಜದುಳು, ಒಳ್ಳೆ ಮಧ್ಯಾಹ್ನ ಸೂರ್ಯ ಬಿಸಿಲು ಒಂದೇ ಸುಡ್ತಾ ಇದೆ, ಅಂಥದರಲ್ಲಿ ಎಳೆ ಬತ್ತಿಯಲ್ಲಿ ಮಿಣಿ ಮಿಣಿ ಗುಟ್ಟುವ ದೀಪವ ರಚಿಸಲು, ಎಳೆ ಬತ್ತಿಯಲ್ಲಿ ದೀಪ ರಚನೆ ಮಾಡಿದ್ವಿ ಅಂದ್ರೆ ದೀಪ ಇಟ್ಟು ಇಲ್ಲಿ ಹೊರಗೆ ಬಯಲಿನಲ್ಲಿ ಸೂರ್ಯನ ಕಾಂತಿಯಲ್ಲಿ ಯಾರಿಗಾದ್ರೂ ಕಾಣುತ್ತ ಅದು ಜನರ ಕಂಗಳಿಗೆ ಕಾಣಿಸದು, ಕಾಣಿಸಿದರೂ ಅದು ಪ್ರಯೋಜನಕ್ಕೆ ಬಾರದು, ಸುಮ್ಮನೆ ನಾಮವೇ ಉಂಟು, ಅಕಾರ್ಯವಾಗಿ ಏನು ಕೆಲಸ ಇಲ್ಲದೆ ಬಿದ್ದಿರುತ್ತೆ. ಅದೇ ತರ ಇವರಲ್ಲಿ ಪೂರ್ಣ ಪ್ರಭಾವಶಾಲಿಯಾಗಿ ನಿಂತದ್ದು ಯಾವುದಯ್ಯ ಅಂದ್ರೆ ಸತ್ವಗುಣ ಮಾತ್ರ ಅಂದ್ರು. ಅದಕ್ಕೆ ಭಾಗವತದಲ್ಲಿ ಸೃಷ್ಟಿ ತೃತೀಯ ಸ್ಕಂಧದಲ್ಲಿ ಸೃಷ್ಟಿಯ ಕುರಿತು ಹೇಳುವಾಗ ಬ್ರಹ್ಮದೇವರು ಸನಕಾದಿಗಳನ್ನು ಸೃಷ್ಟಿ ಮಾಡಿದರು, ಅವರಿಗೆ ನೀವು ಪ್ರಜೆಯ ಉತ್ಪತ್ತಿಯನ್ನು ಮಾಡಬೇಕು ಅಂತ ಹೇಳಿದಾಗ ಅವಾಗ ಸನಕಾದಿಗಳು ಹೇಳುತ್ತಾರೆ, ನಾವು ಪರಮಹಂಸ ಧರ್ಮದಲ್ಲಿ ಪರಮಹಂಸ ಆಶ್ರಮ ಧರ್ಮದಲ್ಲಿ ಇರತಕ್ಕಂಥವರು, ನಾವು ಮದುವೆ ಆಗುವುದಿಲ್ಲ, ನಾವು ಪ್ರಜೆಗಳನ್ನು ಉತ್ಪಾದನೆ ಮಾಡುವುದಿಲ್ಲ ಅಂತ ಅವರು ನಮಗೆ ಧರ್ಮ ಅಲ್ಲ, ತಾವು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಾಗ ಅಲ್ಲಿ ಸಾಮಾನ್ಯ ಬರುವುದೇನು, ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಆ ಸಿಟ್ಟು ಬಂದದ್ರಿಂದ ಅವ್ರು ಹುಬ್ಬು ಗಂಟು ಹಾಕಿದ್ರು, ಅದು ಹುಬ್ಬು ಗಂಟು ಹಾಕಿದ್ದರಿಂದ ಕ್ರೋಧಾಭಿಮಾನಿಯಾದ ರುದ್ರದೇವರು ಹುಟ್ಟಿ ಬಂದ್ರು ಅಂದ್ರು. ಅಲ್ಲಿ ಬ್ರಹ್ಮದೇವರಿಗೆ ಸಿಟ್ಟು ಬರಲಿಕ್ಕೆ ಸಾಧ್ಯವೋ ಅಂತ ಪ್ರಶ್ನೆ.
ಯಾಕಂದ್ರೆ ಸಿಟ್ಟು ಅಂಬೋದು ತಮೋ ಗುಣದ ಕಾರ್ಯ. ತಮೋ ಗುಣದ ಕಾರ್ಯವಾಗಿರ್ತಕ್ಕಂತಹ ಸಿಟ್ಟೇನಿದೆ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ತಮೋ ಗುಣ ಬಹಳ ಚೂರು. ಆದ್ದರಿಂದ ಬ್ರಹ್ಮದೇವರಿಗೆ ಸಿಟ್ಟು ಬಂತು ಅಂತ ಹೇಳುವುದು ಸುತರಾಂ ಸಾಧ್ಯ ಇಲ್ಲ. ಆದರೆ ಅವರು ಹುಬ್ಬು ಗಂಟಾಕಿದ್ದು ಮಾತ್ರ ಸತ್ಯ, ಅಂದರೆ ಸಿಟ್ಟು ಬಂದಂತೆ. ಯಾರು ಬ್ರಹ್ಮದೇವರ ಕುರಿತು ಸರಿಯಾದ ಜ್ಞಾನವಿಲ್ಲ ಅವರು ತಮೋ ಯೋಗ್ಯರಾದವರು ಹಾಗೆ ಹೋಗಲಿ ಅಂತ ದೇವರು ಹೇಗೆ ಅಜ್ಞಾನಿಗಳ ಮೋಹನಾರ್ಥವಾಗಿ ನಾಟಕ ಮಾಡುತ್ತಾರೋ ಇವರು ಕೂಡ ಅದೇ ರೀತಿಯಾಗಿ ಮಾಡುತ್ತಾ ಇದ್ದಾರೆ ಎಂಬುದು ತಾತ್ಪರ್ಯ. ಆದ ಕಾರಣ ಇವರೆಂಥವರು ಅಂದ್ರೆ ಸತ್ವ ಪ್ರಚುರ, ಸತ್ವಗುಣವೇ ವಿಶೇಷವಾಗಿರತಕ್ಕಂಥ ಪ್ರಚುರವಾಗಿರತಕ್ಕಂಥ ರೀತಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ವಾಣಿ ಮುಖ ಸರೋಜೇನ, ಸರಸ್ವತಿ ದೇವಿಯ ಮುಖ ಕಮಲಕ್ಕೆ ಇನಾ ಅಂದ್ರು, ಅಂದ್ರೆ ಸೂರ್ಯನಂತೆ ಇದ್ದವರು ಅಂದ್ರು. ಇಲ್ಲಿ ವಾಣಿದೇವಿಯ ಮುಖವನ್ನ ಸರೋಜ ಅಂದ್ರೆ ಕಮಲ ಅಂತ ಹೇಳಿದ್ರು, ಸೂರ್ಯ ದೇವರನ್ನ ಅಂದ್ರೆ ಬ್ರಹ್ಮದೇವರನ್ನ ಸೂರ್ಯ ಅಂದ್ರು. ಇಲ್ಲಿ ಒಂದು ವಿಶೇಷವನ್ನು ಹೇಳ್ತಾರೆ, ಯಾಕೆ ಈ ಹೋಲಿಕೆ ಕೊಟ್ಟದ್ದು ಅಂದರೆ ರುಜುಗಳಲ್ಲದವರ ಯಾರು ಗರುಡಶೇಷಾದಿ ದೇವತೆಗಳಿಂದ ಮೊದಲುಕೊಂಡು ಮಿಕ್ಕವರು ಯಾರಾದಿದ್ದಾರೆ ಎಲ್ಲರಲ್ಲೂ ಕೂಡ ದಂಪತಿಗಳ ಮಧ್ಯೆ ವೈಮನಸ್ಯ ಕದಾಚಿತ್ ಸಂಭವವಿದೆ. ಯಾವಾಗಾದ್ರೂ ಒಮ್ಮೆ ವೈಮನಸ್ಯ ಬರೋದಿದೆ, ಅದು ಇವರಿಬ್ಬರ ಮಧ್ಯೆ ಇಲ್ಲ ಎಂಬುದನ್ನು ತೋರಲಿಕ್ಕೆ ವಾಣಿ ಮುಖ ಸರೋಜ ಇನಾ ಅಂದ್ರು. ಅಂದರೆ ಸೂರ್ಯ ಇದ್ದಷ್ಟು ಕಾಲ ಕಮಲ ಅರಳಿಯೇ ಇರುತ್ತೆ, ಸೂರ್ಯ ಇದ್ದು ಕಮಲ ಬಾಡಿದ್ದು ಮುಖ ಮುಡಿಚಿಕೊಂಡದ್ದು ಎಂದು ಇಲ್ಲವೇ ಇಲ್ಲ. ಸೂರ್ಯ ಅಸ್ತಂಗತನಾದರೆ ಕಮಲ ಮುಡಿಚಿಕೊಳ್ಳುತ್ತೆ, ಸೂರ್ಯ ಬಂದ ಕೂಡಲೇ ಸರಸರ ಸರಸರನೆ ತಾನು ಮುಖ ಅರಳಿಸುತ್ತೆ, ಸೂರ್ಯ ಇರೋವರೆಗೂ ಹಾಗೇ ಇರುತ್ತೆ. ಹಾಗೆ ಸರಸ್ವತಿ ದೇವಿ ಮತ್ತು ಬ್ರಹ್ಮದೇವರು ಹೇಗಿದ್ದಾರೆ ಅಂದರೆ ವಿರಸವಿಲ್ಲದ ದಾಂಪತ್ಯ ಇವರು ಅಂತ ತಿಳಿಸಿಕೊಡ್ಲಿಕ್ಕಾಗಿ ಇಲ್ಲಿ ವಾಣಿ ಮುಖ ಸರೋಜ ಈನಾ ಅಂದ್ರು. ನಂತರ ಅಂದ್ರೆ ಆ ಅವರ ಮಧ್ಯೆ ದಂಪತಿಗಳ ಮಧ್ಯೆ ವಿರಸಕ್ಕೆ ಕಾರಣವಾದ ಮಿಕ್ಕ ಎರಡು ಗುಣಗಳ ಕಾರ್ಯ, ರಜೋ ತಮೋ ಗುಣಗಳ ಕಾರ್ಯ ವಿರಸ. ಆ ವಿರಸ ಇವರಲ್ಲಿಲ್ಲ, ಯಾಕೆ ಎಲ್ಲರೂ ಕೂಡ ಇವರು ರುಜುಗಣಸ್ಥರು, ಸತ್ವಗುಣವೇ ಪ್ರಧಾನ, ಆದ್ದರಿಂದ ಅಲ್ಲಿ ವಿರಸ ಬರೋದೇ ಇಲ್ಲ ಎಂಬುದನ್ನು ತೋರಿಕೊಡ್ಲಿಕ್ಕಾಗಿ ಅವರು ವಾಣಿ ಮುಖ ಸರೋಜ ಇನಾ ಅಂದ್ರು. ಇನ್ನ ಗರುಡ ಶೇಷ ಶಶಾಂಕದಲ ಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ ಅಂದ್ರು. ಗರುಡ ದೇವರಿಗೆ, ಶೇಷದೇವರಿಗೆ ಶಶಾಂಕ ಅಂದ್ರೆ ಚಂದ್ರ, ಚಂದ್ರನ ದಳ ಅಂದರೆ ಎಳೇ ಚಂದ್ರನ, ಶೇಖರ ಅಂದರೆ ತಲೆಯಲ್ಲಿ ಧಾರಣೆ ಮಾಡಿದ, ಜಟಾವಬದ್ಧೆಂದು ಕಲಹ ಜಟೆಯಲ್ಲಿ ಕಟ್ಟಿಕೊಂಡ ಇಂದು ಕಲೆ, ಇಂದುವೆಂದು ಚಂದ್ರನ ಒಂದು ತುಂಡು ಅದು ಕಲ ಅಂತಾರೆ, ಅಂದ್ರೆ ಚಂದ್ರನ ಭಾಗ ಅಂದ್ರೆ ಅರ್ಧ ಚಂದ್ರಾಕೃತಿ ಅಂತ ಹೇಳ್ತೀವಲ್ಲ ಆ ತರ ಚಂದ್ರನ ಕಲೆ, ಆ ಕಲೆಯನ್ನು ಧಾರಣೆ ಮಾಡಿದವರು, ಚಂದ್ರನನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿದರು ಅಂಥ ರುದ್ರದೇವರು. ಗರುಡ ಶೇಷ ರುದ್ರದೇವರ ಜನಕ ಅಂದ್ರು. ಅಲ್ಲ ಅವರಿಗೆ ಜನಕ ಹೇಗೆ ಅಂದರೆ ಮಹತ್ತತ್ವದಿಂದ ಹುಟ್ಟಿ ಬಂದದ್ದೇ ಅಹಂಕಾರ ತತ್ವ, ಅದರಿಂದ ಮಹತ್ತತ್ವದಿಂದ ಹುಟ್ಟಿ ಬಂದಿರತಕ್ಕಂಥ ಅಹಂಕಾರ ತತ್ವ. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು ಈ ಮೂರು ಜನ, ಗರುಡ ಶೇಷ ರುದ್ರರು. ಮಹತ್ತತ್ವಕ್ಕೆ ಅಭಿಮಾನಿಗಳು ಬ್ರಹ್ಮದೇವರು ವಾಯುದೇವರು. ಅದರಿಂದ ಮಹತ್ತತ್ವದಿಂದ ಈ ಅಹಂಕಾರ ತತ್ವ ಹುಟ್ಟಿ ಬಂದದ್ದರಿಂದ ವಿಶೇಷವಾಗಿರತಕ್ಕಂಥ ಗರುಡ ಶೇಷ ರುದ್ರರಿಗೆ ತಾವು ವಿಶೇಷವಾಗಿ ತಂದೆಯಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ
ಗರುಡ ಶೇಷ ರುದ್ರರಿಗೆ ಇವರು ತಂದೆ ಆದರು. ಅದನ್ನ ಹೇಳ್ತಾರೆ, ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೇ ಅಂದ್ರು. ಇಲ್ಲಿ ಜಗದ್ಗುರುತ್ವ ಹೇಗೆ ಅಂದ್ರೆ, ಈ ವಿಷಯವನ್ನ ಅರಣ್ಯಕಾಚಾರ್ಯರು ಭಾಗವತ ಸಾರೋದ್ಧಾರದಲ್ಲಿ ಕೊನೆಯ ಪ್ರಕರಣದಲ್ಲಿ ಹೇಳುತ್ತಾರೆ. ನಮಗೆ ಗುರುಗಳಲ್ಲಿ ನೀತ ಗುರುಗಳು ಅಂತ ಬರ್ತಾರೆ. ನೀತ ಗುರುಗಳು ನಮ್ಮ ಬಿಂಬನ ಕುರಿತಾದ ಉಪದೇಶ ಕೊಟ್ಟು, ಬಿಂಬನ ರೂಪ, ಬಿಂಬನ ಗುಣ, ಬಿಂಬನ ಕ್ರಿಯೆಗಳನ್ನ ಉಪದೇಶ ಕೊಟ್ಟರೆ ಅದು ನೀತ ಗುರುಗಳು. ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಅಂತ ಈ ರೀತಿಯಲ್ಲಿ ಇರ್ತಾರೆ. ಯಾರ್ಯಾರಿಗೆ ಸಂಬಂಧಪಟ್ಟ ನೀತ ಗುರುಗಳು ಅವರವರು ಅಂತಿರ್ತಾರೆ. ಅಂಥ ನೀತ ಗುರುಗಳಿಗೆ ಗುರುಗಳಿವರು, ಇಡೀ ಜಗತ್ತಿಗೆ ಸಾಮಾನ್ಯ ಗುರು. ಅಂದರೆ ಇಲ್ಲಿ ಪ್ರವಚನಕಾರರು ಬರ್ತಾರೆ, ಅನೇಕ ಸ್ವಾಮಿಗಳು ಬರ್ತಾರೆ, ಎಲ್ಲರಿಗೂ ಪ್ರವಚನ ಮಾಡ್ತಾರೆ, ಎಲ್ಲರಿಗೂ ಇದು ಮಾಡುತ್ತಾರೆ. ಹಾಗಲ್ಲದೆ ನೀತ ಗುರುಗಳು ಅಂದ್ರೆ ನಮಗೆ ಮೀಸಲಾದ ಗುರುಗಳವರು, ಅಂಥವರ ನೀತ ಗುರುಗಳು ಅಂತಾರೆ. ಆದರೆ ಬ್ರಹ್ಮದೇವರು ಎಲ್ಲರಿಗೂ ಗುರುಗಳೇ, ಆದರೂ ನೀತ ಗುರುಗಳೇ. ನೀತ ಗುರುಗಳಾಗಿ ಎಲ್ಲರಿಗೂ ಗುರುಗಳಾಗಿ ಎಲ್ಲರಿಗೂ ನೀತ ಗುರುಗಳಾದಂಥವರು ಬ್ರಹ್ಮದೇವರು. ಅಂದರೆ ನೀತ ಗುರುಗಳಾದವರು ತಮ್ಮ ತಮ್ಮ ಬಿಂಬವನ್ನ ದೇವ ತೋರಿಸಿಕೊಟ್ಟರೆ, ಆ ಬಿಂಬನ ರಹಸ್ಯವನ್ನ ಬ್ರಹ್ಮದೇವರೇ ಹೇಳಬೇಕಾದ ರಹಸ್ಯಗಳು ಇರುತ್ತೆ, ಅದನ್ನ ಬ್ರಹ್ಮದೇವರು ಉಪದೇಶ ಕೊಡುತ್ತಾರೆ ಎಂಬುದನ್ನ ಸಾರೋದ್ಧಾರದಲ್ಲಿ ಅರಣ್ಯಕಾಚಾರ್ಯರು ತಿಳಿಸಿಕೊಡುತ್ತಾರೆ. ಅದಕ್ಕೆ ಜಗದ್ಗುರುವೇ ಅಂತ ಹೇಳುತ್ತಾರೆ. ಇಡೀ ಯಾರು ಯಾರು ನೀತ ಗುರುಗಳಿಂದ, ತಮ್ಮ ತಮ್ಮ ನೀತ ಗುರುಗಳಿಂದ ಭಗವಂತನ ಉಪಾಸನೆಯನ್ನ ತಿಳಿದುಕೊಂಡು ಬರತಕ್ಕಂಥವ್ರು ಯಾರಿದ್ದಾರೆ, ಅವರಿಗೆ ಆಯಾ ನೀತ ಗುರುಗಳ ಉಪದೇಶ ಆದ ಮೇಲೆ ತಾವು ವಿಶೇಷವಾಗಿ ಉಪದೇಶ ಕೊಡತಕ್ಕಂಥವರು ಯಾರು ಅಂದ್ರೆ ಬ್ರಹ್ಮದೇವರು ಅಂತ ಆ ಬ್ರಹ್ಮದೇವರ ವಿಶೇಷ ಗುರುತ್ವವನ್ನು ತಿಳಿಸಿಕೊಡುತ್ತಾರೆ. ಆದ್ದರಿಂದ ಇನ್ನ ಅಷ್ಟೇ ಅಲ್ಲ, ಅವರ ಕುರಿತು ಹೇಳ್ತಾ ಇದ್ದಾರೆ, ಅಸಂಶಯ ಸಂಶಯಚ್ಛೇತ್ತ ಗುರುರುಕ್ತೋ ಮನೀಷಿಭಿ. ಸಂಶಯವಿಲ್ಲ, ತಮಗೆ ಸಂಶಯವಿರಬಾರದು, ಇನ್ನೊಬ್ಬರ ಸಂಶಯ ಛೇದನ ಮಾಡತಕ್ಕಂಥವರು ಅಂಥವರನ್ನ ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನ ಪ್ರಳಯೇಪಿ ಪ್ರತಿಭಾತ ಪರಾವರತ್ವಾದೇವ ಸರ್ವಜ್ಞತ್ವಾಚ್ಚ ಜಗತ್ಥಿತೋಪದೇಷ್ಟೃತ್ವಾಚ್ಛ ಸ್ವರೂಪೋದ್ಧಾರಕತ್ವಾಚ್ಛ ಬ್ರಹ್ಮಣ ಜಗದ್ಗುರುತ್ವಂ ಯುಕ್ತಮೇವ ಅಂತ ಸ್ಪಷ್ಟ ಬರೀತಾರೆ. ಇವರು ಪ್ರಳಯದಲ್ಲೂ ಕೂಡ ಇವರ ಜ್ಞಾನಕ್ಕೆ ತಿರೋಧಾನವಿಲ್ಲ ಅಂದ್ರು. ಪ್ರಳಯದಲ್ಲೂ ಕೂಡ ಇವರ ಜ್ಞಾನಕ್ಕೆ ತಿರೋಧಾನವಿಲ್ಲ ಅಂದ್ರು. ಅಂದ್ರೆ ಯಾವ ಜ್ಞಾನ ಅಂದ್ರೆ, ನ್ಯಾಯಸುಧಕ್ಕೆ ಟಿಪ್ಪಣಿಯನ್ನು ಬರೀತಾ ಕಂಬಾಲೂರು ರಾಮಚಂದ್ರ ತೀರ್ಥರು ಅಲ್ಲಿ ಒಂದು ವಿಶೇಷವನ್ನು ತಿಳಿಸಿಕೊಡುತ್ತಾರೆ. ವಾಯುದೇವರಿಗೆ ಪ್ರಳಯ ಕಾಲದಲ್ಲಿ ಸ್ವರೂಪ ಜ್ಞಾನದ ತಿರೋಧಾನ ಮಾತ್ರ ಅಲ್ಲ, ವೃತ್ತಿ ಜ್ಞಾನದ ತಿರೋಧಾನವೂ ಇಲ್ಲ ಎಂಬ ವಿಶೇಷವನ್ನ ರಾಮಚಂದ್ರ ತೀರ್ಥರು ತಿಳಿಸಿಕೊಡುತ್ತಾರೆ. ಹಾಗಾದ್ರೆ ಸ್ವರೂಪ ಜ್ಞಾನವೇ ಅಲ್ಲ ಅಂದ್ರೆ, ಸ್ವರೂಪ ಜ್ಞಾನ ಹಾಳಾಗದೇ ಇದೆ ಎಂಬುದು ಮಾತ್ರ ಅಲ್ಲ, ಹೊರಗಿನಿಂದ ಬಂದ ಜ್ಞಾನ, ವೃತ್ತಿ ಜ್ಞಾನ, ಅಂತಃಕರಣದಲ್ಲಿರತಕ್ಕಂಥ ಆ ಜ್ಞಾನವೂ ಕೂಡ ಸಾಮಾನ್ಯ ಮಿಕ್ಕ ಜೀವರಿಗೆ ಅಂತಃಕರಣದಲ್ಲಿರತಕ್ಕಂಥ ಜ್ಞಾನ ಎಲ್ಲ ಹೋಗಿರುತ್ತೆ. ಬ್ರಹ್ಮದೇವರಿಗೆ ವಾಯುದೇವರಿಗೆ ಅವು ಹೋಗೋದಿಲ್ಲ ಎಂಬುದನ್ನ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಇವರು ಗುರುಗಳು. ಪ್ರಳಯೇಪಿ ಪ್ರತಿಭಾತ ಪರಾವರತ್ವಾದೇವ. ಇನ್ನ ಇನ್ನೊಂದು ಕಾರಣ, ಸರ್ವಜ್ಞತ್ವಾಚ್ಚ, ಎಲ್ಲವನ್ನ ಚೆನ್ನಾಗಿ ತಿಳಿದವರಾದ್ದರಿಂದ. ಅಷ್ಟೇ ಅಲ್ಲ, ಜಗತ್ ಹಿತೋಪದೇಷ್ಟೃತ್ವಾಚ್ಚ, ಜಗತ್ತಿಗೆ ಹಿತ. ಏನು ಹಿತ ಅಂದರೆ, ಅವರವರ ಬಿಂಬನ ಕುರಿತಾದ ವಿಶೇಷ ಉಪದೇಶ, ಅದು ಹಿತ. ಆ ಹಿತವನ್ನ ಉಪದೇಶ ಕೊಡತಕ್ಕಂಥವರು, ಅದಕ್ಕೆ ಜಗತ್ ಹಿತ ಉಪದೇಷ್ಟೃತ್ವಾಚ್ಚ. ಅಷ್ಟೇ ಅಲ್ಲ, ಸ್ವರೂಪೋದ್ಧಾರಕರಾದ್ದರಿಂದರೂ ಬ್ರಹ್ಮದೇವರಿಗೆ ಜಗದ್ಗುರುತ್ವ ಎಂಬುದು ಸದಾ ಸಿದ್ಧವಾಗಿರುತ್ತೆ. ಆದ್ದರಿಂದ ಜಗದ್ಗುರುವೇ ಅಂತ ಬ್ರಹ್ಮದೇವರೇ ನಿಮಗೆ ನಮಿಸುವೆ, ಅಭಿವಂದಿಸುವೆ. ಅಂದರೆ ವಂದಿಸುವೆ ಅಂತ ಹೇಳಲಿಲ್ಲ, ಅಭಿವಂದಿಸುವೆ, ಚೆನ್ನಾಗಿ ನಮಸ್ಕಾರ ಮಾಡುತ್ತೇನೆ. ನನಗೆ ಏನು ಬೇಕು ಅಂದ್ರೆ ಕೇಳ್ತಾ ಇದ್ದಾರೆ.
ಪಾಲಿಪುವುದು ಸನ್ಮತಿಯ ಅಂದ್ರು. ಸನ್ಮತಿಯ ಪಾಲಿಸುವುದು ಅಂದ್ರೆ ಏನು ಎಂಬ ಅಲ್ಲಿ ಪ್ರಶ್ನೆ ಬರುತ್ತೆ. ಅಲ್ಲ, ಸನ್ಮತಿ ಅಂದ್ರೆ ದೇವರ ಸ್ಮರಣೆ ಮಾಡುವ ಭಾಗ್ಯ ಕೊಡಿ ಅಂದ್ರೆ ಅಲ್ಲ. ಅಲ್ಲಿ ಹೇಳುತ್ತಾರೆ, ನಮ್ಮ ಹಿಂದಿನ ಪ್ರಾರಬ್ಧ ಕರ್ಮಾನುಸಾರ, ಹಿಂದಿನ ಕರ್ಮಗಳಿಗೆ ಅನುಸಾರ, ಪುಣ್ಯ ಪಾಪಗಳನುಸಾರ ಈ ಜನ್ಮದಲ್ಲಿ ನಮ್ಮ ಬುದ್ಧಿ ಪ್ರೇರಿತವಾಗ್ತಾ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಮನಸ್ಸಿನ ಪ್ರಭೇದಗಳಲ್ಲಿ, ಮನಸ್ಸು, ಚಿತ್ತ, ಚೇತನ, ಅಹಂಕಾರ ಮೊದಲಾದ ಈ ಪ್ರಭೇದದಲ್ಲಿ ಚಿತ್ತ ಎಂಬುದು ಮಹತ್ತತ್ವದಿಂದ ನಿರ್ಮಿತವಾದ್ದು, ಮಹತ್ವದ ಪ್ರಧಾನ ಅಂಶದಿಂದ ನಿರ್ಮಿತವಾದ ಚಿತ್ತ. ಆ ಚಿತ್ತಕ್ಕಭಿಮಾನಿ ಯಾರು? ಬ್ರಹ್ಮದೇವರು ವಿಶೇಷವಾಗಿ ನಿಯಾಮಕರಾಗಿ ನಿಂತಿರ್ತಾರೆ. ಆ ಚಿತ್ತದ ಕೆಲಸ ಏನು ಅಂದರೆ ದೇವರನ್ನ ವಿಷಯ ಮಾಡುವಂತ, ದೇವರನ್ನೇ ಗುರಿ ಇಟ್ಟುಕೊಂಡು ದೇವರನ್ನೇ ಗ್ರಹಣ ಮಾಡುವುದು ಚಿತ್ತದ ಕೆಲಸ, ವಿಶೇಷ ಕೆಲಸ ಅಂದರು. ಅಂದರೆ ಬ್ರಹ್ಮದೇವರು ಅಭಿಮಾನಿಗಳಾಗಿ ನಿಂತು ಆ ಚಿತ್ತದಿಂದ ಭಗವಂತನನ್ನೇ ವಿಷಯೀಕರಿಸುವ, ಅಂದರೆ ಭಗವಂತನನ್ನೇ ಸದಾ ಚಿಂತನೆ ಮಾಡುವ ರೀತಿಯಲ್ಲಿ ಮಾಡುತ್ತಾರೆ. ಇಲ್ಲ, ಆ ಚಿತ್ತದಿಂದ ನಾನಾ ರೀತಿಯಾಗಿರತಕ್ಕಂಥ ಎಲ್ಲವನ್ನ ಗ್ರಹಣ ಮಾಡುವಂತೆ ಮಾಡುತ್ತಾರೆ. ಅಂದರೆ ನಮ್ಮ ಹಿಂದಿನ ಕರ್ಮಾನುಸಾರ ಆ ಚಿತ್ತದಿಂದ ನಾನಾ ರೀತಿಯಾಗಿರತಕ್ಕಂಥ ಪದಾರ್ಥಗಳ ಗ್ರಹಣ ಆಗ್ತಾ ಬರುತ್ತೆ. ಇದು ಸತ್ಯವಾದ ವಿಚಾರ. ಬುದ್ಧಿ ಕರ್ಮಾನುಸಾರಿಣಿ, ಹಿಂದಿನ ಕರ್ಮ ಪ್ರಕಾರ ಅದು ದೇವರ ಮೂರ್ತಿಗಳನ್ನು ಗ್ರಹಣ ಮಾಡಬಹುದು ಅಥವಾ ಬೇರೆ ಇನ್ನೊಂದನ್ನು ಗ್ರಹಣ ಮಾಡಬಹುದು. ಇಲ್ಲಿ ಅರಣ್ಯಕಾಚಾರ ತಿಳಿಸಿಕೊಡ್ತಾರೆ, ಹೇ ಬ್ರಹ್ಮದೇವರೇ, ನನ್ನ ಕರ್ಮಾನುಸಾರವೇ ನನ್ನ ಚಿತ್ತದಿಂದ ಯಾವುದನ್ನು ವಿಷಯೀಕರಣ ಮಾಡುವಂತೆ, ವಿಷಯೀಕರಣ ಗ್ರಹಿಸುವಂತೆ ನೀವು ಮಾಡ್ತೀರೋ ಅದಾಗಲಿ, ಅದು ದೇವರ ವಿಷಯ ಆಗಲಿ ಅಥವಾ ಬೇರೆ ವಿಷಯ ಬರಲಿ, ಆದರೆ ದೇವರಿಲ್ಲದ ಜಾಗವೆಲ್ಲಿ? ಅದರಿಂದ ನನ್ನ ಪಾಪಕರ್ಮಾನುಸಾರ ಬೇರೆದನ್ನು ವಿಷಯೀಕರಿಸಿದರು, ಅಂದರೆ ಅದರ ಕಡೆಯೇ ಮನಸ್ಸು ಚಿತ್ತ ಹರಿದು ಹೋದರು, ಅದರ ಮೇಲೆ ಚಿತ್ತ ಹರಿದರು ಅಥವಾ ದೇವರ ವಿಷಯದಲ್ಲಿ ಹರಿದರು, ಇನ್ನೇನು ವಿಷಯದಲ್ಲಿ ಹರಿದರೂ ಕೂಡ ನಿಮ್ಮ ಕರುಣೆ ಇದ್ದರೆ ಆಯಾ ವಿಷಯಗಳಲ್ಲಿರುವ ಭಗವಂತನ ಕಡೆ ಮನಸ್ಸು ಹೋಗಿಬಿಡುತ್ತೆ, ಇಲ್ಲದಿದ್ದರೆ ಆಯಾ ಪದಾರ್ಥಗಳ ಕಡೆ ಮಾತ್ರ ಹೋಗಿ ಅಲ್ಲೇ ನಿಂತು ಬಿಡುತ್ತೆ ಚಿತ್ತ. ಅದರಿಂದ ಚಿತ್ತಾಭಿಮಾನಿಗಳಾಗಿರತಕ್ಕಂಥ ನಿಮ್ಮ ಕರುಣೆ ಆದರೆ ಅದೇ ಪಾಲಿಪುದು ಸನ್ಮತಿಯ ಅಂದ್ರು. ಅಂದರೆ ಈ ಚಿತ್ತವನ್ನ ಅದು ನನ್ನ ಕರ್ಮಾನುಸಾರವೇ ಕರ್ಕೊಂಡು ಹೋಗ್ಲೇಬೇಕಾಗುತ್ತೆ. ತಮಗೆ ತತ್ವಾಭಿಮಾನಿಗಳಾಗಿ ನಿಂತು ಹಿಂದಿನ ನನ್ನ ಕರ್ಮಾನುಸಾರವೇ ಅದು ಕೆಟ್ಟ ವಸ್ತುಗಳ ಕಡೆಯೋ ಒಳ್ಳೆ ವಸ್ತುಗಳ ಕಡೆಯೋ ಅದು ಕರ್ಕೊಂಡು ಹೋಗ್ಲೇಬೇಕಾಗುತ್ತೆ. ನನ್ನ ವಶ ಇಲ್ಲ, ಎಲ್ಲ ನಿಮ್ಮ ವಶ. ನೀವು ಕೂಡ ನಮ್ಮ ಕರ್ಮಾನುಸಾರವೇ ಮಾಡಿಸ್ತೀರಾ, ಆದರೆ ಅಲ್ಲಿ ನಿಮ್ಮ ಕರುಣೆ ತೋರುವುದು ಎಲ್ಲಿ ಅಂದರೆ ನನ್ನ ಮನಸ್ಸು ಎಲ್ಲಿಗೆ ಹೋಗಲಿ ಅಲ್ಲಿ ದೇವರಿದ್ದೇ ಇರ್ತಾರಲ್ಲ, ಆ ದೇವರ ಚಿಂತನೆಯನ್ನು ದಯಮಾನಿಸಿ. ಅಂದರೆ ಆಯಾ ವಸ್ತುಗಳ ಜೊತೆಗೆ ಅಲ್ಲಿರುವ ಸ್ವಾಮಿಯ ನೆನಪು ಬರುವಂತೆ ನೀವು ಮಾಡಿ. ಹೌದಾ? ಅದರಿಂದ ಏನಾಗುತ್ತೆ ಅಂದರೆ ಆ ಇಡೀ ಕರ್ಮಗಳು ಸುಟ್ಟು ಹೋಗ್ತಾ ಬರುತ್ತೆ, ಆ ಕರ್ಮಗಳು ಬಂಧಕವೇ ಆಗಲ್ಲ. ಇದನ್ನು ಅಧ್ಯಾತ್ಮ ರಸರಂಜನೆಯಲ್ಲಿ ಹೇಳುತ್ತಾರೆ, ಕಾಮಪೂರ್ವಕ ವೃತ್ತಯೋಪಿಹಿ ತೇ ಸುಖಾತ್ಮಕ ಮೂರ್ತಿಷು ವ್ಯಕ್ತಿ ಕಾರಣ ಭಾವತಃ ನಚ ದೂಷಣಾಯ ಭವಂತಿ ಮೇ. ನನ್ನಲ್ಲಿ ಕಾಮವೇ ಮೊದಲಾದ ನಾನಾ ಚಿತ್ತದ ನಾನಾ ಮನಸ್ಸಿನ ಆಲೋಚನೆಗಳು ಏನೇ ಬಂದರೂ ಕೂಡ ಆ ಆಲೋಚನೆಗಳಲ್ಲಿ ದೇವರ ರೂಪಗಳು ಪ್ರಕಟ ಆಗ್ತಾ ಇವೆ. ಆ ಆಲೋಚನೆಗಳು ಬಂದ ಮೇಲೆ ಆ ಆಲೋಚನೆಗಳಲ್ಲಿ ದೇವರ ರೂಪ ಪ್ರಕಟ ಆಗಿದೆ ಎಂಬ ವಿಷಯ ನನ್ನ ತಲೆಗೆ ಬಂದರೆ ಆ ಚಿಂತನೆ ಒಂದು ಸಾಕು, ಆ ಆಲೋಚನೆಗಳನ್ನೆಲ್ಲ ಪವಿತ್ರ ಮಾಡಿಬಿಡುತ್ತೆ, ಉದ್ಧಾರ ಮಾಡುತ್ತೆ ಅಂತ. ಅಥವಾ ಇನ್ನೊಂದು ಮಾತಲ್ಲಿ ಹೇಳಬೇಕಾದರೆ ಭಗವಂತ ಯಾರ ಆಲೋಚನೆಗಳು, ಅಂದರೆ ಲೌಕಿಕವಾಗಿ ನೋಡಿಕೊಂಡಾಗ ಅವರ ಪಾಪಕರ್ಮಾನುಸಾರವೋ ಪುಣ್ಯಕರ್ಮಾನುಸಾರವೋ ನಾನಾ ರೀತಿಯಾಗಿ ಹುಟ್ಟಿ ಬಂದ ಆಲೋಚನೆಗಳನ್ನ ಪವಿತ್ರ ಮಾಡಬೇಕು ಅಂತ ದೇವರ ಸಂಕಲ್ಪ ಬಂದದ್ದೇ ಆದರೆ
ಆಗ ಭಗವಂತ ಆಯಾ ಆಲೋಚನೆಗಳು ಬಂದಾಗ ಆಯಾ ಆಲೋಚನೆಗಳಲ್ಲಿ ಭಗವಂತನ ರೂಪಗಳ ಸ್ಮರಣೆ ದೇವರು ಕೊಡುತ್ತಾರೆ ಬ್ರಹ್ಮದೇವರ ಮೂಲಕ. ಆಗ ಆ ಆಲೋಚನೆಗಳೆಲ್ಲ ಪವಿತ್ರ ಆಗಿ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದೋಷಕರ ಆಗಲ್ಲ ಆ ಆಲೋಚನೆಗಳು, ಆ ಕರ್ಮಗಳು ಎಲ್ಲ ಸುಟ್ಟಂತೆ ಆಗಿ, ಹೇಗೆ ಸುಟ್ಟ ಬಟ್ಟೆಯಂತೆ ಆಗಿಬಿಡುತ್ತೆ. ಬಟ್ಟೆ ಸುಡದಿದ್ರೆ ಗಟ್ಟಿಯಾಗಿರುತ್ತೆ, ಅದರಿಂದ ಸೆಳೆಯಬಹುದು, ಏನು ಬೇಕಾದ್ರೂ ಮಾಡಬಹುದು. ಸುಟ್ಟು ಬಿಟ್ರೆ ಬಟ್ಟೆ ಆಕಾರದಲ್ಲೇ ಇರುತ್ತೆ, ಮುಟ್ಟಿದ್ರೆ ಪುಡಿ ಪುಡಿ ಆಗ್ತಾ ಇರುತ್ತೆ. ಹಾಗೆ ಕರ್ಮಗಳ ಸಹಜವಾದ ಧರ್ಮ ಏನು ಅಂದ್ರೆ ಗಟ್ಟಿಯಾಗಿದ್ದು ಇನ್ನಷ್ಟು ಇನ್ನಷ್ಟು ಕರ್ಮಗಳಿಗೆ ಹುಟ್ಟು ಕೊಡೋದು. ಆದರೆ ಆ ಕರ್ಮದಲ್ಲೇ, ಆಯಾ ಆಲೋಚನೆಗಳಲ್ಲೇ ಭಗವದ್ ರೂಪಗಳಿರುತ್ತಲ್ಲ, ಆ ರೂಪಗಳನ್ನ ನೆನೆದು ಬಿಟ್ಟರೆ ಆ ರೂಪಗಳೇನು ಮಾಡುತ್ತೆ, ಆ ಆಲೋಚನೆಗಳಲ್ಲಿ ಆಯಾ ಕರ್ಮಗಳಲ್ಲಿ ಇರತಕ್ಕಂತ ಆ ಅಂಟಿನ ಗುಣವನ್ನೇ ಸುಟ್ಟು ಬಿಟ್ಟು ಬೀಜಗಳನ್ನು ಹುರಿದಂತೆ ಮಾಡಿಬಿಡುತ್ತೆ. ಬೀಜ ಹುರಿಯದಿದ್ದರೆ ಓ ಗಿಡಕ್ಕೆ ಕಾರಣ ಆಗುತ್ತೆ, ಆದರೆ ಬೀಜವನ್ನೇ ಹುರಿದು ಬಿಟ್ರೆ ಅದು ಮುಂದೆ ಇನ್ನೊಂದು ಗಿಡಕ್ಕೆ ಕಾರಣ ಆಗಲ್ಲ. ಅದೇ ರೀತಿಯಲ್ಲಿ ನಮ್ಮ ಆಲೋಚನೆಗಳು ಅಂದ್ರೆ ಚಿತ್ತದ ವೃತ್ತಿಗಳು ಅದು ನಾನಾ ಜನ್ಮಗಳಿಗೆ ಕಾರಣ ಆಗದಂತೆ ಹುರಿದು ಬಿಡುತ್ತೆ. ಯಾವಾಗ ಆಯಾ ಆಲೋಚನೆಗಳಲ್ಲಿ ಭಗವದ್ ರೂಪಗಳ ಕುರಿತಾದ ಆಲೋಚನೆ ಬಂದರೆ ಅದು ಯಾರು ಕೊಡುವುದು, ಬ್ರಹ್ಮದೇವರು ಕೊಟ್ಟರೆ ಬರುತ್ತೆ. ಅದನ್ನೇ ಜಗದ್ಗುರುವೇ ಪಾಲಿಪುದು ಸನ್ಮತಿಯ ಅಂದ್ರು. ಆಲೋಚನೆ ಬಂದದ್ದು ಭಗವಂತನೇ ಕೊಟ್ಟ ಎಂಬ ಆಲೋಚನೆ ಬರಬೇಕು. ಆದ್ದರಿಂದ ಭಗವಂತನ ಶರಣಾಗತಿಯ ಪೂರ್ವಕ ಭಗವಂತನೇ ಸರ್ವೋತ್ತಮ, ಅವನೇ ನನಗೆ ನಾನಾ ಆಲೋಚನೆಗಳನ್ನ ನಾನಾ ಕರ್ಮಗಳನ್ನ ನನ್ನ ಹಿಂದಿನ ಕರ್ಮಾನುಸಾರ ಮಾಡಿಸ್ತಾ ಇದ್ದಾನೆ. ಆ ಕರ್ಮಗಳಲ್ಲಿ ಆ ನಾನಾ ಆಲೋಚನೆಗಳಲ್ಲಿ ಭಗವಂತನ ರೂಪಗಳು ಪ್ರಕಟ ಆಗ್ತಾ ಇವೆ ಎಂಬ ಎಚ್ಚರ ಬಂತ, ಜೀವನ ಉದ್ಧಾರ ಆಯಿತು. ಅದನ್ನೇ ಹೇಳುತ್ತಾರೆ, ಕರಸ್ಥಿತೈವಹಿ ಮುಕ್ತತ, ಅಂಥವರಿಗೆ ಅಂಗೈಯಲ್ಲಿ ಮುಕ್ತಿ ಬಂದಂತೆ ಆಯಿತಯ್ಯ ಅಂದ್ರು. ಆದ್ದರಿಂದ ಇಂಥ ಸ್ಥಿತಿ ನಮಗೆ ಬರಬೇಕಾ, ಅದಕ್ಕೆ ಪ್ರಧಾನ ಕಾರಣ ಬ್ರಹ್ಮದೇವರು. ಅಂಥವರ ಪಾದಕ್ಕೆ ನಿಜವೂ ದಿನಾಗ್ಲೂ ಕೂಡ ಎರಗಿ ಸತತ ಬೇಡಬೇಕು ಎಂದು ದಾಸರಾಯರು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.